ಹತ್ಯೆಗೆ ಯತ್ನಿಸಿದ ಘಟನೆ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ನಡೆದಿದೆ. ಇವತ್ತಿಗೆ ತಲವಾರ ಹಾಕಿದ ಹುಚ್ಚು ಪಾಗಲ್ ಪ್ರೇಮಿಯಾಗಿದ್ದು ಮಾಸ್ಕ್ ಹಾಕಿಕೊಂಡು ಬಂದು ಇವತ್ತಿ ಮೇಲೆ ಹಲ್ಲೆ ನಡೆಸಿದ್ದು. ಇವತ್ತಿಗೆ ಗಂಭೀರ ಗಾಯಗೊಂಡ ಹಿನ್ನೆಲೆ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಸ್ಥಳಕ್ಕೆ ಉಪನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲ್ಲೆಗೈದ ಯುವಕನನ್ನ ಬಂಧಿಸಲಾಗಿದೆ. ಇನ್ನೊಂದು 5 ನಿಮಿಷ ಏನಪ್ಪ ಎಲ್ಲ ಪಬ್ಲಿಕ್ ನೋಡ್ತಾ ಇದಾರೆ, ಏನಾಯ್ತು ಮಾರೆ ಅಂತ ಅವ್ನು ಬಿಡಿಸಿದೆ. ಬಿಡಿಸಿದ್ರೆ ಅವ ಯಾಕೋ ಹಿಂಗ್ಯಾಕ್ ಮಾಡ್ತಿದ್ದೆ ಅಂತ ಹೇಳ್ರಿ. ನಾ ಒಂದು 5 ತಿಂಗಳಿಂದ ನಾ ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಕೇಳ್ತಾ ಇಲ್ಲ ಅಂತ ಹೇಳಿದ. ನೀ ಯಾರು ಏನು ಅಂತ ನಾ ಯಾರು ಇರ್ಲಿಲ್ಲ, ಏನಾಗ್ಬೇಕಾಯ್ತು ಅಂತ ನಡೆಯ ಸ್ಟೇಷನ್ ಅಂತ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಕೇಳಿದೆ ನಾ, ನೀ ಯಾವ ಊರು ಏನು, ನಿನ್ನ ಹೆಸರೇನು, ಆ ಹುಡುಗಿ ಏನಾಗಬೇಕು, ನಿನ್ನ ಹೆಂಡತಿಯ, ನಿನ್ನ ಲವರ, ನಿಮ್ಮ ಅಕ್ಕನ, ತಂಗಿನ, ಈ ನಮನಿ ಮಾಡ್ತಿದ್ದೆಯಲ್ಲ ಅಂತಂದ್ರೆ ಇಲ್ರಿ. ನಾ 5 ತಿಂಗಳಿಂದ ಆಕೆಗೆ ಸಮಜಾಯಿಸಿ ತಿಳಿಸ್ತಾ ಇದ್ದೆ, ಹೇಳಿಲ್ಲ. ಅದಕ್ಕೆ ಕಾರಣಕ್ಕೆ ನಂಗೆ ಸೀಟಿಗೆ ಬಂದು ನಾ ಹೊಡೆದಿದ್ದೇನೆ ಅಂತ ಹೇಳಿದ. ಅಚ್ಚೋದಿಗೆ ನಮ್ಮ ಪೊಲೀಸ್ ಆದಂಥ ನಮ್ಮ ಸಬರ್ಬನ್ ಪೊಲೀಸ್ ಸ್ಟೇಷನ್ದ ಸಿಬ್ಬಂದಿ ಆದಂಥ PSI ಮತ್ತು CP ಅವರು ಬಂದು ಅವನು ಎಷ್ಟು ಹುಡುಗ ಸರ್ ಅವನು ಅವ ಸುಮಾರು ಅವನು ಹುಡುಗಿನ ವಯಸ್ಸು ಒಂದು 23-26 ವಯಸ್ಸು ಹುಡುಗ ಹುಡುಗಿ ಸರ್. ಆ ಹುಡುಗಿ ಆಕಿನೂ ಒಂದು 22-23 ವಯಸ್ಸಿನ ಹುಡುಗಿ, ಆಕಿ ಬಂಗಾರದ ಅಂಗಡಿಯಲ್ಲೇನ ಕೆಲ್ಸಕ್ಕೆ ಹೋಗ್ತಿದ್ಲ ಅಂತ. ಪಾಪ ಅವ್ರ ತಾಯಿ ನೋಡ್ರಿ, ಅವ್ರ ಮನೆ ಕೆಲಸ ಮಾಡ್ತಿದ್ದಾಳೆ, ತಂದಿ ಇಲ್ಲ. ಈಗ 9:30 ಒಳಗಡೆ ಆಗಿದೆ.